ನಮಸ್ಕಾರ ಗೆಳೆಯರೇ, ಟೆಗ್ಗರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ನಾವು ಸಾಮಾನ್ಯವಾಗಿ ಒಂಟಿಯಾಗಿ ಹೊರಗಡೆ ಹೋದಾಗ ನಮ್ಮ ಹತ್ರ ಇರೋ ಬೆಲೆ ಬಾಳೋ ವಸ್ತುಗಳಿಗೋಸ್ಕರನೋ ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರನೋ ನಮ್ಮ ಮೇಲೆ ಏನು ದುಷ್ಕರ್ಮಿಗಳು ಅಟ್ಯಾಕ್ ಮಾಡ್ಬೋದು, ದಾಳಿ ಮಾಡ್ಬೋದು. ಹಾಗೂ ಇನ್ನು ಮಹಿಳೆಯರ ವಿಷಯಕ್ಕೆ ಬಂದರೆ ಈ ಒಂದು ದಿನದಿಂದ ದಿನಕ್ಕೆ ಕಾಮುಕರ ಅಟ್ಟಾಸ ಹೆಚ್ಚಾಗ್ತಾ ಇದೆ, ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ನಾವು ಒಂಟಿಯಾಗಿ ಹೊರಗಡೆ ಹೋಗಿರ್ತೀವಿ, ಈ ಒಂದು ಸಂದರ್ಭದಲ್ಲಿ ಏನಾದರೂ ತೊಂದರೆಗಳಾದಾಗ ನಿಮ್ಮ ಮೊಬೈಲ್ನ ಬಳಸಿ ಕೇವಲ 5-10 ಸೆಕೆಂಡ್ಗಳಲ್ಲಿ ಒಂದು ಬಟನ್ನ ಪ್ರೆಸ್ ಮಾಡುವುದರ ಮೂಲಕ ನಿಮ್ಮ ಎಲ್ಲ ಗೆಳೆಯರಿಗೂ, ನಿಮ್ಮ ಕೆಲವು ಗೆಳೆಯರಿಗೂ, ನಿಮ್ಮ ಮನೆಯವರಿಗೆ ಹಾಗೂ ಹತ್ತಿರದ ಪೊಲೀಸ್ ಸ್ಟೇಷನ್ಗಳಿಗೆ ನೀವು ಇರುವಂತಹ ಸ್ಥಳ ಹಾಗೂ ನಿಮ್ಮ ಪರಿಸ್ಥಿತಿಯ ಬಗ್ಗೆ ಕೆಲವೇ ಸೆಕೆಂಡ್ಗಳಲ್ಲಿ ಮಾಹಿತಿಯನ್ನು ರವಾನಿಸಿ ನಿಮ್ಮನ್ನು ಆ ಒಂದು ಏನು ತುರ್ತು ಸಂದರ್ಭದಿಂದ ಪಾರು ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದೀನಿ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ಕರ್ನಾಟಕ ಸರ್ಕಾರದಿಂದನೇ ರಚಿತವಾದ ಈ ಒಂದು ಆಂಡ್ರಾಯ್ಡ್ ಆ್ಯಪ್ ಅಥವಾ ಐಫೋನ್ ಆ್ಯಪ್, ಇದರಲ್ಲಿರುವ ಈ ಒಂದು ಸೇವೆ ಬಗ್ಗೆ ನಮಗೆ ಬಹಳಷ್ಟು ಜನರಿಗೆ ಇದರ ವಿಷಯನೇ ಗೊತ್ತಿಲ್ಲ. ಏನು, ಒಂದೇ ಒಂದು ಕ್ಲಿಕ್ ಮಾಡುವುದರ ಮೂಲಕ ನೀವಿರುವ ಲೊಕೇಶನ್, ನೀವಿರೋ ಸ್ಥಳದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ ಹಾಗೂ ಪೊಲೀಸರು ಬೇಗವಾಗಿ ಈ ಒಂದು ಇಂಥ ತುರ್ತು ಪರಿಸ್ಥಿತಿಗಳಲ್ಲಿ ಅವರು ನಿಮ್ಮನ್ನು ರಕ್ಷಿಸ್ಬೋದು. ಈ ಒಂದು ವಿಡಿಯೋ ನೀವು ಪೂರ್ತಿ ನೋಡಾದ್ಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಒಂದು ಆ್ಯಪ್ ಏನಿದೆ, ಈ ಒಂದು ಆಂಡ್ರಾಯ್ಡ್ ಆ್ಯಪ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ನ ಮೊಬೈಲ್ಗಳಲ್ಲಾಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮೊಬೈಲ್ಗಳಾಗಲಿ ಹಾಗೂ ನಿಮ್ಮ ನೆಚ್ಚಿನವರ ಮೊಬೈಲ್ಗಳಿಗೆ ಇನ್ಸ್ಟಾಲ್ ಮಾಡಿ ಆ್ಯಕ್ಟಿವ್ ಮಾಡಿಟ್ಕೊಳ್ಳಿ. ಹಾಗೂ ಯಾವುದೇ ಸ್ಥಳಕ್ಕೂ ನೀವು ಯಾವುದೇ ಸಂದರ್ಭದಲ್ಲೂ ಧೈರ್ಯದಿಂದ ಹೋಗಿ. ಗೆಳೆಯರೇ, ಮೊದಲು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನೀವು BTP ಅಂತ ಟೈಪ್ ಮಾಡಿ. BTP ಅಥವಾ ಬೆಂಗಳೂರು ಟ್ರಾಫಿಕ್ ಇನ್ಫೋ ಅಥವಾ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅಂತೇನಾದರೂ ಟೈಪ್ ಮಾಡ್ಬೋದು. ಅದನ್ನು ಟೈಪ್ ಮಾಡಾದಮೇಲೆ ಇಲ್ಲಿ ಮೊದಲನೇ ನೋಡ್ಬೋದು ನೀವು BTP ಬೆಂಗಳೂರು ಟ್ರಾಫಿಕ್ ಇನ್ಫೋ ಅನ್ನೋದನ್ನು, ಇದನ್ನು ನೀವು ಕ್ಲಿಕ್ ಮಾಡಿ. ನಂತರ ಈ ಆ್ಯಪ್ನ ನಿಮ್ಮ ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ. ಗೆಳೆಯರೇ, ನೀವಿಲ್ಲಿ ನೋಡ್ಬೋದು ನನ್ನ ಮೊಬೈಲ್ನಲ್ಲಿ ಈ ಒಂದು ಆ್ಯಪ್ ಈಗಾಗಲೇ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅಂತ ಒಂದು ಆ್ಯಪ್ನ ಹೆಸರಿದೆ. ಆದರೆ ಈ ಒಂದು ಆ್ಯಪ್ನ ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಬೆಂಗಳೂರಲ್ಲೇ ಯೂಸ್ ಮಾಡಬೇಕು ಅಂತ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಹಾಗೆ ಈ ಒಂದು ಆ್ಯಪ್ ಯೂಸ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವಾಗಲೂ ನೀವು ಈ ಒಂದು ಏನು GPS ಇದೆ ಅದನ್ನು ಯಾವಾಗಲೂ ಆನ್ ಮಾಡಿಟ್ಕೊಂಡಿರಿ. ಗೆಳೆಯರೇ, ನಿಮ್ಮದು ಹಳೆ ಸ್ಮಾರ್ಟ್ಫೋನ್ ಆಗಿದ್ದರೆ ಏನು ಡೈರೆಕ್ಟಾಗಿ ಓಪನ್ ಮಾಡ್ಕೋಬೋದು. ನಿಮ್ಮದೇನಾದ್ರು ಹೊಸ ಸ್ಮಾರ್ಟ್ಫೋನ್ಗಳಾಗಿದ್ದರೆ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಆ್ಯಪ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ಅದನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ BTP ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಪ್ಸ್ ಪರ್ಮಿಷನ್ ಮ್ಯಾನೇಜರ್, ನೀವು ಪರ್ಮಿಷನ್ ಮ್ಯಾನೇಜರ್ ಹೋಗ್ಬಿಟ್ಟು ಎಲ್ಲ ಪರ್ಮಿಷನ್ಗಳನ್ನು ಓಕೆ ಮಾಡಬೇಕು. ಹೀಗೆ ಅಕ್ಸೆಪ್ಟ್ ಮಾಡಬೇಕು, ಎಲ್ಲ ಪರ್ಮಿಷನ್ಗಳನ್ನು ಓಕೆ ಮಾಡಬೇಕು. ಎಲ್ಲ ಪರ್ಮಿಷನ್ಗಳನ್ನು ಓಕೆ ಮಾಡಿಬಿಟ್ಟು ನೀವು BTP ಆ್ಯಪನ್ನು ಓಪನ್ ಮಾಡಬೇಕು. ಇಲ್ಲಿ ಓಪನ್ ಮಾಡಾದಮೇಲೆ ಇಲ್ಲಿ ಸೈಡಿಗೆ ಒಂದು ಮೆನು ಬಾರ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಕೆಳಗಡೆ ನೀವು ನೋಡ್ಬೋದು SOS ಪ್ಯಾನಿಕ್ ಬಟನ್ ಅಂತ ಇದೆ, ಇದನ್ನು ನೀವು ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಟೈಪ್ ಮಾಡಿ. ನನ್ನ ಹೆಸರನ್ನು ಹಾಕಿದ್ದೀನಿ, ಹಾಗೆ ನನ್ನ ಒಂದು ಮೊಬೈಲ್ ನಂಬರ್ನ ಕೂಡ ಹಾಕಿದ್ದೀನಿ. ಅಂದರೆ ಇದು ನಿಮ್ಮ ಡೀಟೇಲ್ಸ್ನ ಹಾಕ್ಬೇಕು ಇಲ್ಲಿ, ಇಲ್ಲಿ ಬೇರೆಯವ್ರ ಡೀಟೇಲ್ಸ್ ಅಲ್ಲ. ಹಾಗೆ ಇಲ್ಲಿ ಎಮರ್ಜೆನ್ಸಿ ಮೆಸೇಜ್ ಇಲ್ಲಿ ಏನಿದೆ ಅದನ್ನು ಬರಿಬೋದು. ಇಲ್ಲಿ ಬರೆದು ಹಾಕಿದಾರೆ ಅವರು, ಇದನ್ನು ನೀವು ಏನು ಬೇಕಾದ್ರೂ ಏನಾದರೂ ಸೇರಿಸ್ಬೋದು. ಹಾಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ 5 ನಂಬರ್ಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಒಂದು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಯವರ ನಂಬರ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ನಾನು 2 ನಂಬರ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ 2 ನಂಬರ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಇನ್ಫಾರ್ಮ್ ಪೊಲೀಸ್ ಅಂತ ಒಂದು ಬಟನ್ ಇದೆ. ಈ ಒಂದು ಏನು ಎಮರ್ಜೆನ್ಸಿ ಇದೆ, ಇದನ್ನು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾ ಅಥವಾ ಬೇಡ ಅನ್ನೋದೊಂದು ಆಪ್ಷನ್ ಇದೆ. ಇನ್ಫಾರ್ಮ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್, ಏನು ಈ ಒಂದು ಕಾಂಟ್ಯಾಕ್ಟ್ಸ್ ಇದೆ ಇದಕ್ಕೆ ನೀವು ಇನ್ಫಾರ್ಮ್ ಮಾಡಬೇಕಾ ಬೇಡವ ಅನ್ನೋದೊಂದು ಆಪ್ಷನ್ ಇದೆ. ನೀವು ಬರೀ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ಗಳಿಗೆ ಮಾತ್ರ ಇನ್ಫಾರ್ಮ್ ಮಾಡಬೇಕು ಅಂದರೆ ಇದನ್ನು ಮಾತ್ರ ಕ್ಲಿಕ್ ಮಾಡಿ. ಇದರೊಂದಿಗೆ ನೀವು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ಗಳ ಜೊತೆಗೆ ಪೊಲೀಸರಿಗೂ ಇನ್ಫಾರ್ಮ್ ಮಾಡಬೇಕು ಅಂದರೆ ಈ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಕೀಪ್ ಪ್ರೆಸ್ಸಿಂಗ್ ಪವರ್ ಬಟನ್ ಟು ಸೆಂಡ್ ಡಿಸ್ಟ್ರೆಸ್ ಮೆಸೇಜಸ್, ಇದನ್ನು ಕೂಡ ನೀವು ಕ್ಲಿಕ್ ಮಾಡಿಟ್ಕೊಳ್ಳಿ. ನಂತರ ನೀವು ಎನೇಬಲ್ ಪ್ಯಾನಿಕ್ ಬಟನ್ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಪ್ಯಾನಿಕ್ ಬಟನ್ ಅನ್ನೋದು ಎನೇಬಲ್ ಆಗಿದೆ. ಇದರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದ್ರೆ
ಒಂಬತ್ತರಿಂದ 9 ಸೆಕೆಂಡ್ಗಳ ಒಳಗೆ ಈ ಒಂದು ಏನು ನೀವು ಕಾಂಟ್ಯಾಕ್ಟ್ಸ್ ನಂಬರ್ ಕೊಟ್ಟಿದ್ದೀರಾ ಆ ಒಂದು ನಂಬರ್ಗಳಿಗೆ ಮೆಸೇಜ್ ಹೋಗುತ್ತೆ. ಹೀಗೆ ಪ್ಯಾನಿಕ್ ಬಟನನ್ನು ನೀವು ಕ್ಲಿಕ್ ಮಾಡಿದಾಗ ಅವರ ಮೊಬೈಲ್ಗೆ ಈ ರೀತಿಯಾದಂಥ ನಿಮ್ಮ ಫ್ರೆಂಡ್ಸ್ನ ಮೊಬೈಲ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮೊಬೈಲ್ಗೆ ಈ ರೀತಿ ಮೆಸೇಜ್ ಹೋಗುತ್ತೆ. ಹಾಗೂ ನೀವು ಇರುವಂಥ ಎಕ್ಸಾಕ್ಟ್ ಲೊಕೇಶನ್ನ ಯು ಆರ್ ಎಲ್ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದರೆ ನೀವು ಇರೋ ಎಕ್ಸಾಕ್ಟ್ ಪ್ಲೇಸ್ ಅವರಿಗೆ ಗೊತ್ತಾಗುತ್ತೆ. ಹಾಗೆ ಈ ಒಂದು ಪ್ಯಾನಿಕ್ ಬಟನ್ನ ನೀವು ಯೂಸ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಇದನ್ನು ಹೀಗೆ ರಿಮೂವ್ ಮಾಡಾಕಿ. ಯಾಕಂದರೆ ಏನಾಗುತ್ತೆ ಅಂದರೆ ನಿಮ್ಮ ಮನೇಲಿ ಯಾರು ಮಕ್ಕಳಿದ್ದರೆ ಅಥವಾ ಯಾರೋ ಇನ್ಯಾರೋ ಮೊಬೈಲ್ನ ಯೂಸ್ ಮಾಡಬೇಕಾರೆ ಗೊತ್ತಾಗದೇ ಇರೋ ಪ್ರೆಸ್ ಮಾಡಿಬಿಡ್ತಾರೆ. ನೀವು ಹೊರಗಡೆ ಹೋಗ್ಬೇಕಾರೆ ಮಾತ್ರ ಹೀಗೆ ನೀವು ನಿಮ್ಮ ಮೊಬೈಲ್ ಇದರಲ್ಲಿ ಈ ಆ್ಯಪ್ನಲ್ಲಿ ಹೋಗಿ ಎನೇಬಲ್ ಪ್ಯಾನಿಕ್ ಬಟನ್ನ ಎನೇಬಲ್ ಮಾಡ್ಕೊಂಡು ಇಟ್ಕೋಬೋದು. ಬೇಡದೇ ಇರೋ ಸಂದರ್ಭದಲ್ಲಿ ಇದನ್ನು ನೀವು ಹೀಗೆ ರಿಮೂವ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಆಪ್ಷನ್ ಇದೆ, ಕೀಪ್ ಪ್ರೆಸ್ಸಿಂಗ್ ಪವರ್ ಬಟನ್ ಟು ಸೆಂಡ್ ಡಿಸ್ಟ್ರೆಸ್ ಮೆಸೇಜ್ ಅಂತ ಒಂದು ಆಪ್ಷನ್ ಇದೆ. ಇದೇನಂದರೆ ನೀವೇನು ಎನೇಬಲ್ ಪ್ಯಾನಿಕ್ ಬಟನ್ ಮಾಡಿಟ್ಕೊಂಡಿರ್ತೀರ, ನಿಮ್ಮ ಮೊಬೈಲ್ ಏನು ಲಾಕ್ ಆಗಿರುತ್ತೆ. ಗೆಳೆಯರೇ, ಆ ಒಂದು ಆಪ್ಷನ್ನ ನೀವು ಆನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಮೊಬೈಲ್ ಆಫ್ ಇದ್ದಾಗ ಅಂದರೆ ಮೊಬೈಲಲ್ಲಿ ಚಾರ್ಜ್ ಇದ್ದಾಗ ಮೊಬೈಲ್ ಏನು ಲಾಕ್ ಆಗಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಈ ಒಂದು ಪವರ್ ಬಟನ್ನ ನೀವು 4-5 ಸಲ ಹೀಗೆ ಕಂಟಿನ್ಯೂಸ್ ಹೀಗೆ ಒತ್ತಿದ್ರೆ ಇಲ್ಲಿ ನೋಡ್ಬೋದು ನೀವು ಮೆಸೇಜ್ ಸೆಂಡಿಂಗ್ ಡಿಸ್ಟ್ರೆಸ್ ಮೆಸೇಜ್ ಇನ್ 7 ಸೆಕೆಂಡ್ ಅಂತೇಳಿ ಮತ್ತೆ ಈ ರೀತಿ ನೀವು ಈ ರೀತಿ ಕೂಡ ಈ ಒಂದು ಮೆಸೇಜ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೋಗುತ್ತೆ. ಮೊಬೈಲ್ ಆನ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಹೀಗೆ ಲಾಕ್ ಆಗಿರೋ ಸಂದರ್ಭದಲ್ಲೂ ಕೂಡ 4-5 ಸಲ ಕ್ಲಿಕ್ ಮಾಡಿದ್ರೆ ಆಯಿತು, ಅವರಿಗೆ ಮೆಸೇಜ್ ಹೋಗುತ್ತೆ. ಹಾಗೆ ನೀವು ಇಲ್ಲಿ ಇದನ್ನು ಟ್ರೈ ಮಾಡಿ ನೋಡಬೇಕು ಅಂದರೆ ಇಲ್ಲಿ ಕೇವಲ ನೀವು ಈ ಎರಡೆರಡು ಆಪ್ಷನ್ಗಳನ್ನು ಮಾತ್ರ ಟ್ರೈ ಮಾಡಿ ನೋಡಿ. ಇನ್ಫಾರ್ಮ್ ಪೊಲೀಸ್ ಅಂತ ಅದನ್ನು ಒತ್ತಿ ನೀವು ಇವಾಗ ಟ್ರೈ ಮಾಡಿ ನೋಡಿ. ಯಾಕಂದರೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಮಾತ್ರ ನಿಜವಾದ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮಾತ್ರ ಇದನ್ನು ಒತ್ತಿ ಎನೇಬಲ್ ಮಾಡಿಕೊಂಡು ಆಮೇಲೆ ನೀವು ಆ ಒಂದು ಬಟನ್ನ ಒತ್ತಿ. ನೀವು ಜಸ್ಟ್ ಹೀಗೆ ನಾರ್ಮಲಾಗಿ ಟ್ರೈ ಮಾಡಿ ನೋಡಬೇಕು ಅಂದರೆ ಇವೆರಡನ್ನು ಮಾತ್ರ ಆನ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.